ಇವತ್ತು ನಾನು ಮಾಡ್ತಾ ಇರುವಂಥದ್ದು ಮಾಮೂಲಿ ಉಂಡೆ ಅಲ್ಲ, ಸಾಧಾರಣ ನಮಗೆ ಬೆಳಗ್ಗಿನ ತಿಂಡಿಗೆಲ್ಲ ಮಾಡುವ ರೀತಿಯಲ್ಲಿರುವಂಥ ಒಂದು ರೀತಿಯ ಉಂಡೆ ಆಯ್ತಾ, ಒಗ್ಗರಣೆ ಉಂಡೆ ಅಂತ ಹೇಳುವಂಥದ್ದು, ಸಾಧಾರಣ ಹಳೆಯ ಕಾಲದಿಂದಲೇ ಮಾಡ್ತಾ ಇದ್ದಂಥ ಒಂದು ರೀತಿಯ ತಿಂಡಿ ಆಯ್ತಾ. ತುಂಬ ಒಳ್ಳೆಯದಾಗಿರ್ತದೆ, ಹೇಗೆ ಮಾಡೋದು ಅಂತೇಳಿ ನೋಡುವ ಬನ್ನಿ. ಫ್ರೆಂಡ್ಸ್, ಇದೀಗ 2 ಗಂಟೆಗಳಷ್ಟು ನೆನೆಸಿಟ್ಟಂತಹ ಬಿಳ್ತಿ ಅಕ್ಕಿ ಅಥವಾ ದೋಸೆ ಅಕ್ಕಿ ಆಯ್ತಾ, ಇದನ್ನು ಚೆನ್ನಾಗಿ ಸೋಸಿಕೊಂಡು ಒಂದು ಬಟ್ಟೆಯಲ್ಲಿ ಹರಡಿಕೊಳ್ತಾ ಇದ್ದೇನೆ. ಯಾಕೆ ಹರಡೋದು ಅಂತೇಳಿದೆ, ಇದರಲ್ಲಿರುವಂಥ ನೀರಿನ ಪಸೆ ಹೋಗಬೇಕು. ಎಲ್ಲ ಪಸೆ ಹೋಗೋದು ಬೇಡ, ಸ್ವಲ್ಪ ಪಸೆ ಬೇಕು, ಆದರೆ ಅದರಲ್ಲಿರುವಂಥ ದೊಡ್ಡ ಪಸೆ ಇರ್ತದೆ ಅದೆಲ್ಲ ಹೋಗಲಿಕ್ಕೆ ಬೇಕಾಗಿ ಹರಡುವಂಥದ್ದು. ಇದೀಗ ನೀರಿನ ಪಸೆ ಒಂದು ಸ್ವಲ್ಪ ಆರಿತು, ಒಂದು 1.5 ಗಂಟೆಗಳಷ್ಟೊತ್ತು ಹೀಗೆ ಬಟ್ಟೆಯಲ್ಲಿ ಹರಡಿಟ್ಟದ್ದು. ಇನ್ನೀಗ ಇದನ್ನು ಮಿಕ್ಸಿ ಜಾರಿನಲ್ಲಿ ಹಾಕಿ ಗರ ಗರ ಅಂತೇಳಿ 2 ಸಲ ತಿರುಗಿಸಿ ಹುಡಿ ಮಾಡಿದರೆ ಸಾಕು. ಮಾಮೂಲಿ ಉಂಡೆಗೆ ನಾವು ಕಡಿಯುವಾಗ ನೀರೆಲ್ಲ ಹಾಕಿ ಕಡಿತೇವಲ್ಲ, ಆ ರೀತಿಯಾಗಿ ಕಡಿಲಿಕ್ಕಿಲ್ಲ. ಇದೀಗ ನೋಡಿ, ಬೊಂಬಾಯಿ ಸಜ್ಜಿಗೆಯ ರೀತಿಯಲ್ಲಿ ತರಿತರಿಯಾಗಿ ಹುಡಿ ಮಾಡಿಕೊಂಡಿದ್ದೇನೆ. ಇನ್ನೀಗ ಇದಕ್ಕೆ ಹಾಕ್ಲಿಕ್ಕೆ ಇರುವಂಥದ್ದು ಎಂತಲ್ಲ ಅಂತೇಳಿದರೆ, ನೀರುಳ್ಳಿ, ಕ್ಯಾರೆಟು ಮತ್ತು ಬೇವು ಸೊಪ್ಪು, ಬೇಕಾದರೆ 2 ಹಸಿಮೆಣಸು ಹಾಕ್ಬೋದು. ನಾನು ಇಲ್ಲಿ ಗಾಂಧರಿ ಮೆಣಸು ತಗೊಂಡಿದ್ದೇನೆ. ನೀರುಳ್ಳಿ ಇದನ್ನೆಲ್ಲ ಚಿಕ್ಕಕ್ಕೆ ಕೊಚ್ಚಿಕೊಳ್ಳೋದು, ಕ್ಯಾರೆಟನ್ನು ತುರಿದುಕೊಳ್ಳೋದು. ಇದೀಗ ನಮಗೆ ಕೊಚ್ಚಿ ತುರಿದೆಲ್ಲ ಆಯಿತು, ಇನ್ನೇ ಇದನ್ನು ಒಗ್ಗರಣೆ ಮಾಡುವ. ಇದೀಗ ಒಲೆಗೆ ಬೆಂಕಿ ಮಾಡಿದ್ದೇನೆ, ಒಂದು ಬಣಲೆಯನ್ನು ಇಟ್ಟುಕೊಂಡು ಸ್ವಲ್ಪ ತೆಂಗಿನೆಣ್ಣೆ, ಎಣ್ಣೆ ಬಿಸಿಯಾದ ಕೂಡಲೇ ಸಾಸಿವೆ, ಉದ್ದಿನಬೇಳೆ, ಮೆಣಸು. ಇನ್ನೀಗ ಕೊಚ್ಚಿಟ್ಟಂತಹ ಬೇವು ಸೊಪ್ಪು ಮತ್ತು ನೀರುಳ್ಳಿ ಹಸಿಮೆಣಸು ಎಲ್ಲವನ್ನು ಹಾಕಿಕೊಳ್ತೇನೆ. ನೀರುಳ್ಳಿ ಎಲ್ಲ ಬಾಡಿದ್ಮೇಲೆ ಕ್ಯಾರೆಟ್ ತರಕಾರಿ ಎಲ್ಲ ಬಾಡಿದ್ಮೇಲೆ ಇನ್ನೀಗ ಇದಕ್ಕೆ ನೀರನ್ನು ಸೇರಿಸಿಕೊಳ್ತೇನೆ. ನೀರು ಸೇರಿಸೋದು ಹೇಗೆ ಅಂತೇಳಿದರೆ, ನಾವೀಗ ಅಕ್ಕಿ ಹುಡಿ ಮಾಡಿದ್ದೇವಲ್ಲ, ಆ ಹುಡಿ ಎಷ್ಟು ಗ್ಲಾಸ್ ಉಂಟು ಅದಕ್ಕೆ 1 ಗ್ಲಾಸಿಗೆ 3/4 ಗ್ಲಾಸಿನಷ್ಟು ನೀರನ್ನು ಹಾಕಿದರೆ ಸಾಕು. ನಾನು ಈಗ ಇಲ್ಲಿ ಹುಡಿ ಮಾಡಿ ಆಗುವಾಗ ಅದು 3/4 ಗ್ಲಾಸಿನಷ್ಟು ಆಗಿದೆ ಹುಡಿ. ಇಲ್ಲಿಗ ನಾನು 3.5 ಗ್ಲಾಸಿನಷ್ಟು ನೀರನ್ನು ಸೇರಿಸಿಕೊಳ್ತೇನೆ. ರುಚಿಗೆ ಬೇಕಾದಷ್ಟು ಉಪ್ಪು. ನೀರು ಕುದಿಲಿಕ್ಕೆ ಶುರುವಾಗುವಾಗ ಅಕ್ಕಿ ಹುಡಿಯನ್ನು ಸೇರಿಸಿಕೊಳ್ಳುವಂಥದ್ದು, ಸರಿಯಾಗಿ ಬೆರೆಸಿಕೊಂಡು ಸೇರಿಸಿಕೊಳ್ತೇನೆ. ಎಣ್ಣೆಗೆ ಕೈ ಬಿಡದೆ ಚೆನ್ನಾಗಿ ಕಾಯಿಸಿಕೊಂಡ್ರೆ ಆಯಿತು, ಕಾಳು ಗಟ್ಟದಾಗಿ. ಇದನ್ನು ಉಂಡೆ ಹಿಟ್ಟಿನ ಹದಕ್ಕೆ ಗಟ್ಟಿಯಾಗಿ ಕಾಯಿಸಿಕೊಳ್ತೇನೆ. ನಾನು ಕುಚ್ಚಿಲಕ್ಕಿಯ ಉಂಡೆಯನ್ನು ಮಾಡಿದ್ದೇನೆ, ಅಂದರೆ ಅದು ಬೇರೆ ರೀತಿಯಲ್ಲಿ ಮಾಡಿದ್ದು, ಒಗ್ಗರಣೆ ಉಂಡೆಯ ರೀತಿಯಲ್ಲಿ ಅಲ್ಲ. ಆ ಉಂಡೆಯನ್ನು ಮಾಡುವ ಇದನ್ನು ನಾನು ವೀಡಿಯೋ ಹಾಕಿದ್ದೇನೆ, ನೀವು ನೋಡಲಿಲ್ಲ ಅಂತ ಹೇಳಿದರೆ ನೋಡಿಕೊಳ್ಳಿ. ಅದೇ ರೀತಿಯಲ್ಲಿ ಉಂಡೆಯನ್ನು ಕಾಯಿಸಿಕೊಳ್ಳೋದು. ಈಗ ಉಂಡೆ ಹಿಟ್ಟನ್ನು ನೋಡಿ, ಇದು ಒಂದೇ ಮುದ್ದೆ ಆಗುವಷ್ಟೊತ್ತು ಕಾಯಿಸಿದೆ. ಈ ರೀತಿಯಾಗಿ ಆದ ಕೂಡಲೇ ಇಳಿಸಿಕೊಳ್ತೇನೆ ಇನ್ನು. ನೋಡಿ, ಇದೀಗ ಹಿಟ್ಟು ಗಟ್ಟಿಯಾಗಿದೆ, ಇನ್ನೀಗ ಇದನ್ನು ಉಂಡೆ ಮಾಡಿಕೊಂಡ್ರೆ ಆಯಿತು. ಬಾಳೆ ಎಲೆಯಲ್ಲಿ ಹಾಕಿ ಹೀಗೆ ಉಂಡೆ ಮಾಡಲಿಕ್ಕೆ ಸುಲಭ. ಒಲೆಯಲ್ಲಿ ಪಾತ್ರೆ ಇಟ್ಟಿದ್ದೇನೆ, ನೀರು ಕೂಡ ಬಿಸಿ ಆಯಿತು. ಇನ್ನೀಗ ಈ ಉಂಡೆಯನ್ನೆಲ್ಲ ಇದರಲ್ಲಿಟ್ಟು ಬೇಯಿಸಿಕೊಂಡ್ರೆ ಆಯಿತು. ಇನ್ನೀಗ ಮುಚ್ಚಿಟ್ಟು ಒಂದು 20 ನಿಮಿಷ ಬೇಯಿಸ್ತೇನೆ. 20 ನಿಮಿಷ ಆಗುವಾಗ ಉಂಡೆ ರೆಡಿ ಆಗ್ತದೆ. ಉಂಡೆ ಈಗ ಚೆನ್ನಾಗಿ ಬೆಂದಿದೆ, ಇನ್ನೀಗ ಇದನ್ನು ತಿಂದು ನೋಡುವ ಹೇಗುಂಟು ಅಂತೇಳಿ. ಸಾಫ್ಟಾಗಿ ಉಂಟು ನೋಡಿ, ಒಗ್ಗರಣೆ ಉಂಡೆ, ಬಿಸಿ ಬಿಸಿ ಒಗ್ಗರಣೆ ಉಂಡೆ, ಮತ್ತು ಅದಕ್ಕೆ ತುಪ್ಪ ಸೇರಿಸಿ ತಿನ್ಬೋದು. ಇದಕ್ಕೆ ಮತ್ತೆ ಸೇರಿಸಿ ತಿನ್ನಲಿಕ್ಕೆ ಎಂತ ಬೇಕು ಅಂತಲೇ ಇಲ್ಲ, ಮತ್ತು ಎಂತಾದರೂ ಸಹ ನಡೀತದೆ, ಸಾಂಬಾರ ಚಟ್ನಿಯ ಯಾವುದಾದ್ರೂ ಕೂಡ. ರುಚಿ ಹೇಗೆ ಆಗಿದೆ ಅಂತೇಳಿ ನೋಡುವ. ಭಾರಿ ಒಳ್ಳೆಯದಾಗಿದೆ. ಈ ವೆರೈಟಿ ಆಗಿರುವಂತಹ ತಿಂಡಿಯನ್ನು ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಅಂತೇಳಿ ನಾನು ಹೇಳುವಂಥದ್ದು. ಹಾಗೆ ಇಂತಹ ವಿಶೇಷವಾದಂತಹ ವೀಡಿಯೋವನ್ನು ನೋಡಲಿಕ್ಕೆ ನಮ್ಮ ಬಟ್ ಎನ್ ಬಟ್ ಚಾನಲನ್ನು ನೀವು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸುಗಳಿಗೆ ಎಲ್ಲ ಶೇರ್ ಮಾಡಿ.
ನಮ್ಮ ಈ ಸಾಂಪ್ರದಾಯಿಕವಾದಂಥ ತಿಂಡಿಯನ್ನು ಎಲ್ಲರಿಗೂ ಕೂಡ ಪರಿಚಯ ಮಾಡುವ. ಇದರ ಮುಂದಿನ ಹೇಳಿ ಸಿಗುವ. ನಮಸ್ಕಾರ.